ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತೀನಿ, ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತನ ನೋಡಿ. 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಅದು ಎಣ್ಣೆ ಕಾಯೋವರೆಗೂ ಒಂದು ಸ್ವಲ್ಪ ಹೊತ್ತಿರಬೇಕು, ಒಂದು 30 ಸೆಕೆಂಡ್ಸ್ ಆದರೂ ಓಕೆ. ಈಗ ಎಣ್ಣೆ ಕಾದಿದೆ. 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಹೆಸರು ಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಜೀರಿಗೆ. ಈಗ 2 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇವು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೀಟಾಗಿ ಫ್ರೈ ಆಗ್ತಾಯಿದೆ. ಚಿತ್ರಾನ್ನದಲ್ಲಿ ವೆರೈಟಿಯಾಗಿ ಚಿತ್ರಾನ್ನ ಮಾಡ್ತಾರೆ. ನಿಂಬೆಹಣ್ಣಿನ ಚಿತ್ರಾನ್ನ, ಹುಣಸೆ ಹಣ್ಣಿನ ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ ನೋಡಿ. ಈಗ 7 ರಿಂದ 8 ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಕೊಂಡು ಈಗ ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಕ್ಯಾಪ್ಸಿಕನ್ ಫ್ರೈ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ 7 ರಿಂದ 8 ಬೆಳ್ಳುಳ್ಳಿ ಜಜ್ಜಿ ತೊಗೊಂಡಿದ್ದೀನಿ. 1 ಇಂಚು ಶುಂಠಿನೂ ಸಹ ಹಾಕಿದ್ದೀನಿ. ಇವೆರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಹಸಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ನೀಟಾಗಿ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಎಲ್ಲ ಫ್ರೈ ಆಗಿದೆ. ಈಗ ಅದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡ್ರದ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೀಗ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ನಾನು ಹುಣಸೆ ಹಣ್ಣ ನೆನೆ ಹಾಕಿದ್ದೀನಿ ಆಲ್ರೆಡಿಯ. ಅದು ರಸ ತಕ್ಕೊಂಡು ನಾವು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾ ಇರೋದು ನೋಡಿ. ಇದು ಫ್ರೈ ಆಗ್ತಾ ಇದೆ. ಇದು ಫ್ರೈ ಆದ ನಂತರ 1/2 ಟೇಬಲ್ ಸ್ಪೂನು ಮೆಂತ್ಯ ಪೌಡರು, ಇನ್ನು 1/2 ಟೇಬಲ್ ಸ್ಪೂನು ಅರಿಶಿನದ ಪೌಡರು ಆ್ಯಡ್ ಮಾಡಿಕೊಂಡು ಇದನ್ನೊಂದ್ಸಲ ಫ್ರೈ ಮಾಡಬೇಕು. ಇದನ್ನೊಂದು 30 ಸೆಕೆಂಡ್ಸು ಫ್ರೈ ಮಾಡಬೇಕು. ನೆಕ್ಸ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾವು ಅದು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀವಲ್ಲ, ಆ ಹುಣಸೆ ಹಣ್ಣಿನ ರಸನ ಬಿಡಬೇಕು. ಇದೊಂದು ಸ್ವಲ್ಪ ಹೊತ್ತು ಈರುಳ್ಳಿ ಬೇಯಬೇಕು ಇದರಲ್ಲಿ, ಹುಣಸೆ ಹಣ್ಣಿನ ರಸದಲ್ಲಿ. ಅವಾಗ ಬೆಂದರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು 1 ನಿಮಿಷ ಬೇಯಿಸಿ ನಂತರ ನಾವು ಒಂದು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ತುರಿದಿಟ್ಕೊಂಡಿದ್ದೀವಿ. ಈಗ ನೀಟಾಗಿ ಬೆಂದಿದೆ. ಈಗ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಕಾಯಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪನ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವೆರಡನ್ನೂ ಮಿಕ್ಸ್ ಮಾಡಿ, ಇವೆರಡನ್ನೂ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಾದ್ಮೇಲೆ ಚಿತ್ರಾನ್ನ ಫೈನಲ್ ರೆಡಿಯಾಗಿದೆ. ಸೊ ನಿಮಗೆ ಸಾಲ್ಟೇಜ್ ಆಯಿತು ಸಾಲ್ಟು ಅನ್ನೋದಾದರೆ, ಸೊ ನೀವು ರೈಸ್ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಬೋದು ಪುಡಿ ಉಪ್ಪು. ನೋಡಿ, ಫೈನಲ್ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈಗ ಒಂದು 5 ಮಿನಿಟ್ಸ್ ಬಿಟ್ಟು ರೈಸ ಕಲಸೋಣ ಬನ್ನಿ. ನೋಡಿ, ಒಂದು ಬಾಂಡ್ಲಿಗೆ ಹಾಕ್ಕೊಂಡು ರೈಸ್ ಕಲಿಸ್ತಾ ಇದ್ದೀನಿ. ಈಗಲೇ ನಾವು ಕರೆದಿಟ್ಟಿರೋ ಕಡಲೆಬೀಜ ಆ್ಯಡ್ ಮಾಡಬಾರ್ದು, ಯಾಕೆಂದರೆ ರೈಸ್ ಬಿಸಿ ಇರುತ್ತೆ, ಅದರಿಂದ ಕಡಲೆಬೀಜ ಎಲ್ಲ ಮೆತ್ತಕ್ಕಾಗುತ್ತೆ. ಫೈನಲ್ಲಾಗೆಲ್ಲ ಕಲಸಿ ಆದಮೇಲೆ ನಾವು ಆ್ಯಡ್ ಮಾಡ್ಕೊಬೇಕು ಕಡಲೆಬೀಜನ. ನೋಡಿ, ಫೈನಲ್ಲಾಗೆಲ್ಲ ಕಲಸಿ, ನೀಟಾಗಿ ಕಲಸಿ ಆಯಿತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಹುಣಸೆ ಹಣ್ಣಿನ ಚಿತ್ರಾನ್ನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೂ ಒಂದ್ಸಲ ತಿನ್ನಬೇಕು ಅಂತ ಅನಿಸುತ್ತೆ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ನೋಡಿ, ಈ ಚಿತ್ರಾನ್ನ ಹಪ್ಪಳದ ಜೊತೆಲಿ ನೆಂಚ್ಕೊಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಪಾಯಸನೂ ಸಹ ಮಾಡಿದ್ದೆ, ಸೊ ಅದನ್ನು ಸಹ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.